ನಮಸ್ತೆ ಸ್ನೇಹಿತರೆ ನಾವು ಕಳೆದ ವಿಡಿಯೋನಲ್ಲಿ ಕೇಂದ್ರ ಸರ್ಕಾರದ ಕೆಲವು ಪ್ರಮುಖವಾದ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಕೇಂದ್ರ ಸರ್ಕಾರದ ಇನ್ನಿತರ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯೋಜನೆಯನ್ನು ಹದಿಮೂರು ಜನವರಿ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ತರಲಾಗಿದೆ ಇದನ್ನು ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ ಇದನ್ನು ಜಾರಿಗೆ ತಂದ ಸಚಿವಾಲಯ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇದನ್ನು ಜಾರಿಗೆ ತಗೊಂಡಿದೆ ಇದೊಂದು ರೈತರಿಗೆ ವಿಮೆ ಸೌಲಭ್ಯವನ್ನು ಕೊಡುವಂತಹ ಯೋಜನೆಯಾಗಿದೆ ಇದನ್ನು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಸೇರಿಸಿ ಯೋಜನೆ ಜಾರಿ ತರಲಾಗಿದೆ ಇದನ್ನು ಒನ್ ನೇಷನ್ ಒನ್ ಸ್ಕೀಮ್ ಥೀಮ್ಗೆ ಅನುಗುಣವಾಗಿ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಯೋಜನೆಯ ಉದ್ದೇಶ ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವುದು ಅಂದರೆ ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರ ಉತ್ಪಾದನೆಗೆ ಒತ್ತನ್ನು ನೀಡುವಂಥದ್ದು ಬೆಳೆಗಳು ನಷ್ಟವಾದರೆ ಅವರಿಗೆ ವಿಮಾ ಸೌಲಭ್ಯವನ್ನು ಒದಗಿಸುವುದು ಆಧುನಿಕ ಕೃತಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ರೈತರಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಹೋಗುವುದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶವಾಗಿದೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಈ ಕೆಳಗಿನ ಸಂಸ್ಥೆಗಳು ನೋಡ್ತಾ ಹೋಗ್ಬೋದು ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಸಂಬಂಧಪಟ್ಟಂತಹ ರಾಜ್ಯಗಳು ಅಲ್ಲಿ ಬರುವಂಥ ವಾಣಿಜ್ಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಪ್ರಾದೇಶಿಕ ಬ್ಯಾಂಕುಗಳು ಮತ್ತು ಅಲ್ಲಿ ಬರುವಂಥ ಸಮ್ಮುಖ ಸರ್ಕಾರಿ ಇಲಾಖೆಗಳಾದಂತಹ ಕೃಷಿ ಇಲಾಖೆ ಸಹಕಾರ ಇಲಾಖೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಪಂಚಾಯತ್ ರಾಜ್ ಇತ್ಯಾದಿ ಸಂಸ್ಥೆಗಳು ಕೂಡ ಯೋಜನೆ ಅನುಷ್ಠಾನದಲ್ಲಿ ಭಾಗಿಯಾಗ್ತವೆ ಈ ಯೋಜನೆ ಅಡಿಯಲ್ಲಿ ಬರುವ ಪ್ರಮುಖ ಬೆಳೆಗಳೆಂದರೆ ಎಣ್ಣೆ ಬೀಜಗಳು ಆಯಿಲ್ ಸೀಡ್ಸ್ ಆಹಾರ ಬೆಳೆಗಳು ಫುಡ್ ಗ್ರೈನ್ಸ್ ಮತ್ತು ವಾರ್ಷಿಕ ವಾಣಿಜ್ಯ ಅಥವಾ ವಾರ್ಷಿಕ ತೋಟಗಾರಿಕಾ ಬೆಳೆಗಳು ಯೋಜನೆಯಲ್ಲಿ ಬರುವಂಥ ಪ್ರಮುಖವಾದಂತಹ ಬೆಳೆಗಳಾಗಿವೆ ಈ ಯೋಜನೆಯನ್ನು ಪಡೆಯಲು ಸರ್ವ ಋತುವಲ್ಲೂ ಬೆಳೆಯುವಂತಹ ಸರ್ವಋತುವಲ್ಲೂ ರೈತರು ಯಾರು ಬೆಳೆಯನ್ನು ಬೆಳೀತಾ ಹೋಗ್ತಾರೆ ಅವರು ಕೂಡ ಇದಕ್ಕೆ ಫಲಾನುಭವಿಗಳಾಗಿರ್ತಾರೆ ಮತ್ತು ಬೆಳೆ ಸಾಲವನ್ನು ಪಡೆದಿರವರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರುವಂಥವರು ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಮತ್ತು ಸರ್ಕಾರ ನಿರ್ಧಾರದ ಅನ್ವಯ ಕಾಲಕಾಲಕ್ಕೆ ಯೋಜನೆಯಡಿಯಲ್ಲಿ ಸೇರಬಹುದಾದ ಇತರ ರೈತರು ಯೋಜನೆಗೆ ಅರ್ಹರಾಗಿರ್ತಾರೆ ಮತ್ತು ಯೋಜನೆಗೆ ಯಾವ ಯೋಜನೆಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು ನೋಡ್ತಾ ಹೋಗೋಣ ಒಂದು ವೇಳೆ ರೈತರ ರಾಬಿ ಕ್ರಾಪ್ಸ್ ಮೇಲೆ ಇವರು ಪ್ರಿಯ ರಾಬಿ ಕ್ರಾಪ್ಸ್ ಮೇಲೆ ಇನ್ಶೂರೆನ್ಸ್ನ ಮಾಡಿಸ್ತಾ ಇದ್ದರೆ ಆವಾಗ ಅವನು ಬೆಳೆಯುವ ಒಟ್ಟು ಮೊತ್ತದಲ್ಲಿ ಒಂದು ಪಾಯಿಂಟ್ ಐದರಷ್ಟನ್ನು ಕಟ್ಟಬೇಕಾಗುತ್ತೆ ಕಾರಿಫ್ ಕ್ರಾಫ್ ಆದರೆ ಟೂ ಪರ್ಸೆಂಟ್ ಅಷ್ಟು ಮತ್ತು ವಾರ್ಷಿಕ ತೋಟಗಾರಿಕೆ ಬೆಳೆದರೆ ಫೈವ್ ಪರ್ಸೆಂಟಷ್ಟು ಫಾರ್ ಎಕ್ಸಾಂಪಲ್ ರೈತರು ಒಂದು ಲಕ್ಷ ಬೆಳೆ ಬಾಳುವಂತಹ ಬೆಳೆಯನ್ನು ಬೆಳೀತಾ ಇದ್ದರೆ ಇವನು ರಾಬಿ ಕ್ರಾಪ್ಸಲ್ಲಿ ಬೆಳೀತಾ ಇದ್ದರೆ ಒನ್ ಪಾಯಿಂಟ್ ಫೈವ್ ಅಂತಂದರೆ ಒಂದೂವರೆ ಸಾವಿರದಷ್ಟು ಪ್ರೀಮಿಯಂನ ಕಟ್ಟಬೇಕಾಗುತ್ತೆ ಅದೇ ಕಾರಿಫ್ ಆದರೆ ಟೂ ಪರ್ಸೆಂಟ್ ಅಂತಂದರೆ ಎರಡು ಸಾವಿರ ಪ್ರೀಮಿಯಮ್ನ ಕಟ್ಟಬೇಕಾಗುತ್ತೆ ಫೈವ್ ಪರ್ಸೆಂಟ್ ಅಂತ ಹೇಳಿದರೆ ವಾರ್ಷಿಕ ತೋಟಗಾರಿಕೆ ಬೆಳೆಗೆ ಫೈವ್ ಪರ್ಸೆಂಟ್ ಅಂತ ಇದೆ ಫೈವ್ ಪರ್ಸೆಂಟ್ ಅಂದರೆ ಐದು ಸಾವಿರ ಪ್ರೀಮಿಯಮ್ನ ರೈತರು ಕಟ್ಟಬೇಕಾಗುತ್ತದೆ ಒಂದು ವೇಳೆ ಈ ರೈತರು ಕಟ್ಟೋದ್ರಿಂದ ಮತ್ತು ಏನಾದರೂ ನೈಸರ್ಗಿಕವಾಗಿ ನಷ್ಟ ಉಂಟಾದರೆ ಅದನ್ನು ಸರ್ಕಾರ ವೈದ್ಯಕ್ಕೆ ಭರಿಸಿಕೊಡ್ತಾ ಹೋಗುತ್ತೆ ನೈಸರ್ಗಿಕವಾಗಿ ಬೆಂಕಿ ಬಿದ್ದರೆ ಚಂಡಮಾರುತ ಅಕಾಲಿಕ ಮಳೆ ಮತ್ತು ಪ್ರವಾಹದ ಇತ್ಯಾ ಇತ್ಯಾದಿ ಸ್ಥಳೀಯ ವಿಪತ್ತುಗಳು ಸಂಭವಿಸಿದರೆ ಮತ್ತು ಕೊಯ್ಲಿನ ನಂತರವೂ ಏನೋ ನಷ್ಟ ಉತ್ಪತ್ತಿ ಆಯಿತು ಅಂದರೆ ಇದನ್ನು ಕೂಡ ಸರ್ಕಾರನೇ ಭರಿಸಿಕೊಡ್ತದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಯೋಜನೆಗೆ ಹೋಗ್ತಾ ಹೋಗೋಣ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಹೋಗ್ತಾ ಹೋಗೋಣ ಈ ಒಂದು ಯೋಜನೆ ಪ್ರಾರಂಭವಾಗಿದ್ದು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೈದರಲ್ಲಿ ಯೋಜನೆ ಜಾರಿಗೆ ತರಲಾಗಿತ್ತು ಜಾರಿಗೆ ತಂದಂಥ ಸ್ಥಳ ರಾಜಸ್ಥಾನ ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ ಇದನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಜಾರಿಗೆ ತಂದಿದೆ ಸ್ನೇಹಿತರೆ ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹೆಚ್ಚಿನ ಇಳುವರಿಯನ್ನು ಸಾಧಿಸಲು ರೈತರಿಗೆ ಮಣ್ಣಿನ ಪರೀಕ್ಷೆ ಆಧಾರಿತ ಮತ್ತು ರಸಗೊಬ್ಬರಗಳ ಸಮತೋಲಿತ ಬಳಕೆ ಉತ್ತೇಜಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿ ತರಲಾಗಿದೆ ಅಂದರೆ ಆ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಆ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪೋಷಕಾಂಶಗಳು ಯಾವುದು ಕೊರತೆ ಇರುತ್ತೆ ಅದನ್ನು ರೈತರಿಗೆ ಇವರು ಇದು ಇದರಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ರೈತರಿಗೆ ಮಣ್ಣಿನ ಗುಣಮಟ್ಟವನ್ನು ಅವಲಂಬಿಸಿದ ಅವಲಂಬಿಸಿ ಸಂಬಂಧಿತ ಬೆಳೆಗೆ ಸೂಕ್ತವಾದ ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸುವುದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶವಾಗಿರುತ್ತೆ ನೋಡಿ ಈ ಮಣ್ಣಿನ ಆರೋಗ್ಯ ಫಲವತ್ತತೆ ಸುಧಾರಿಸಲು ಸೂಕ್ತವಾದ ಪೋಷಕಾಂಶಗಳ ಪ್ರಮಾಣವನ್ನು ಶಿಫಾರಸು ರೈತರಿಗೆ ಶಿಫಾರಸನ್ನು ಮಾಡಬೇಕಾಗುತ್ತೆ ಮತ್ತು ಇದಕ್ಕೊಂದು ಆ ಒಂದು ಕಾರ್ಡನ್ನು ಕೂಡ ಅಂದರೆ ಎಷ್ಟು ಮಣ್ಣು ಪಿ ಎಚ್ ವ್ಯಾಲ್ಯೂ ಹೊಂದಿದೆ ಅದಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕೆಂಬ ಮಾಹಿತಿಯನ್ನು ಇವರು ಕೊಡ್ತಾ ಹೋಗ್ತಾರೆ ಇದು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಈ ಒಂದು ಆಹಾರ ಕ ಯಾವುದು ಆರೋಗ್ಯ ಕಾರ್ಡನ್ನು ಸಾಯಿಲ್ ಆರೋಗ್ಯ ಕಾರ್ಡನ್ನು ನೀಡಲಾಗ್ತದೆ ಯೋಜನೆ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಎರಡು ಸಾವಿರದ ಹದಿನೈದು ಹದಿನೇಳರಲ್ಲಿ ನೂರು ಮಿಲಿಯನ್ ಅಷ್ಟು ಸಾಯಿಲ್ ಹೆಲ್ತ್ ಕಾರ್ಡನ್ನು ವಿತರಣೆ ಮಾಡಲಾಗಿದೆ ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಮಣ್ಣಿನ ಮಾದರಿಗಳನ್ನು ದೇಶಾದ್ಯಂತ ವಿವಿಧ ಮಣ್ಣಿನ ಪರೀಕ್ಷಾ ಪ್ರಯೋಗಗಳಲ್ಲಿ ಪರೀಕ್ಷಿಸಲಾಗುತ್ತದೆ ಆದ ನಂತರ ತಜ್ಞರು ಮಣ್ಣಿನ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ವಿಶ್ಲೇಷಿಸಿ ಅದನ್ನು ಎದುರಿಸಲು ಕ್ರಮಗಳನ್ನು ಸೂಚಿಸುತ್ತಾರೆ ಕಾರ್ಡ್ಗಳಲ್ಲಿ ಮಣ್ಣಿನ ಮಾದರಿಯ ಫಲಿತಾಂಶ ಸಲಹೆಗಳನ್ನು ನಮೂದಿಸಲಾಗಿರುತ್ತದೆ ಇದರ ಮೇಲೆ ಇದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ರೈತರು ತೆಗೆದುಕೊಳ್ಳಬಹುದ ತೆಗೆದುಕೊಳ್ಳಬೇಕಾಗಿರುತ್ತದೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಇದನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದು ಏಪ್ರಿಲ್ ರಲ್ಲಿ ಜಾರಿಗೆ ತರಲಾಗಿದೆ ಇದನ್ನು ಜಾರಿಗೆ ತಂದಂಥದ್ದು ಸರ್ಕಾರ ಎನ್ ಡಿ ಎ ಸರ್ಕಾರವಾಗಿದೆ ಇದು ಜಾರಿಗೆ ತಂದ ಸಚಿವಾಲಯ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಉದ್ದೇಶ ಸಾವಯವ ಕೃಷಿಯನ್ನು ಬೆಂಬಲಿಸುವುದು ಮತ್ತು ಉತ್ತೇಜಿಸುವುದು ಆ ಮೂಲಕ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವುದು ಯೋಜನೆಯ ಪ್ರಮುಖವಾದಂಥ ಉದ್ದೇಶವಾಗಿದೆ ಈ ಯೋಜನೆಯು ಕೃಷಿ ಕೃಷಿ ಪರಿಸರ ಸ್ನೇಹಿ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳಲು ಮತ್ತು ಇಳುವರಿಯನ್ನು ಸುಧಾರಿಸಲು ರಸಗೊಬ್ಬರ ಮತ್ತು ಕೃಷಿ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ರೈತರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಯೋಜನೆಯಾಗಿದೆ ಯೋಜನೆಯ ಪ್ರಮುಖ ಅಂಶಗಳು ಈ ಯೋಜನೆಯು ಕೇಂದ್ರೀಯ ಪ್ರಾಯೋಜಿತ ಯೋಜನೆಗಳು ಸುಸ್ಥಿರ ಕೃಷಿ ಕುರಿತ ರಾಷ್ಟ್ರೀಯ ಮಿಷನ್ ಮತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ಮಣ್ಣಿನ ಆರೋಗ್ಯದ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಯೋಜನೆಯಾಗಿದೆ ಈ ಯೋಜನೆಯು ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತದೆ ಮತ್ತು ಉತ್ಪನ್ನಗಳನ್ನು ಮಾರುಕಟ್ಟೆಯೊಂದಿಗೆ ಜೋಡಿಸಲಾಗುತ್ತದೆ ಅಂದರೆ ರೈತರು ಬೆಳೆದ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಬೆಳೆಗಳ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸುವ ಕೆಲಸ ಸರ್ಕಾರ ಮಾಡುತ್ತದೆ ಅದಕ್ಕೆ ಧನ ಸಹಾಯವನ್ನು ಕೂಡ ಕೇಂದ್ರ ಸರ್ಕಾರವು ಭರಿಸುತ್ತದೆ ಇದರ ಅಡಿಯಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಎಕರೆಗೆ ಇಪ್ಪತ್ತು ಸಾವಿರದಂತೆ ಬೆಳೆ ಕೊಯ್ಲು ಮಾಡಲು ಮತ್ತು ಮಾರುಕಟ್ಟೆಗೆ ವಸ್ತುಗಳನ್ನು ಸಾಗಿಸಲು ಕೇಂದ್ರ ಸರ್ಕಾರದ ವೆಚ್ಚವನ್ನು ಸಹ ಭರಿಸುತ್ತದೆ ಮತ್ತೊಂದು ಹೆಜ್ ಯೋಜನೆ ನೋಡ್ತಾ ಹೋಗೋಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಒಂದು ಜುಲೈ ಎರಡು ಸಾವಿರದ ಹದಿನೈದನೇ ತಾರೀಕಿನಂದು ಜಾರಿಗೆ ತರಲಾಗಿದೆ ಇದನ್ನು ಜಾರಿಗೆ ಚಾಲನೆ ನೀಡಿದರು ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಜಾರಿಗೆ ತಂದ ಸಚಿವಾಲಯ ಜಲಶಕ್ತಿ ಮಂತ್ರಾಲಯ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕೃಷಿ ಸಚಿವಾಲಯಗಳು ಇದನ್ನು ಜಾರಿಗೆ ತಂದಿದೆ ಈ ಯೋಜನೆ ಭಾರತದ ಕೃಷಿಯಲ್ಲಿ ನಿಯಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯುವ ಕೃಷಿ ವಿಧಾನಗಳನ್ನು ಉಚ್ಚೇಜಿಸಲು ಭಾರತ ಭಾರತದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಯೋಜನೆಯ ಉದ್ದೇಶ ದೇಶದ ನೀರಾವರಿ ವಿಚಾರದಲ್ಲಿ ಕೃಷಿ ಭೂಮಿಗಳನ್ನು ವಿಸ್ತರಿಸುವುದು ಹಾಗೂ ಹೀಗಿರುವ ಕೃಷಿ ಭೂಮಿಗಳನ್ನು ಅಭಿವೃದ್ಧಿಗೊಳಿಸುವುದು ಮಳೆ ಕೊಯ್ಲು ಪದ್ಧತಿಯಿಂದ ಉಳಿಸಿದ ನೀರನ್ನು ಕೃಷಿಗೆ ಬಳಸುವ ವಿಧಾನವನ್ನು ಉಚ್ಛೇದಿಸುವ ಮೂಲಕ ನೀರು ಪೋಲಾಗುವುದನ್ನು ತಡೆಗಟ್ಟುವುದು ಯೋಜನೆಯ ಮತ್ತೊಂದು ಉದ್ದೇಶವಾಗಿರುತ್ತದೆ ಕೃಷಿ ಭೂಮಿ ಮಟ್ಟ ಕೃಷಿ ಭೂಮಿಯ ಮಟ್ಟದಲ್ಲಿ ನೀರಾವರಿಗೆ ತಗಲುವ ವೆಚ್ಚವನ್ನು ಸರಳೀಕರಿಸುವುದು ಅಥವಾ ಕನಿಷ್ಠಗೊಳಿಸುವುದು ಯೋಜನೆಯ ಮತ್ತೊಂದು ಅಂಶವಾಗಿರುತ್ತದೆ ಹೆಚ್ಚಿನ ಕೃಷಿ ಭೂಮಿಯನ್ನು ನೀರಾವರಿ ವಿಧಾನಗಳಿಗೆ ಒಳಪಡುವಂತೆ ಮಾಡುವುದು ಏಕೆಂದರೆ ಒಣ ಬೇಸಾಯ ಪದ್ಧತಿ ಮುಖಾಂತರ ಇನ್ನೂ ಕೂಡ ಹಲವು ರಾಜ್ಯಗಳಲ್ಲಿ ಕೈಗೊಳ್ಳುವುದರಿಂದ ಇದನ್ನು ನೀರಾವರಿ ಮುಖಾಂತರ ನೀರಾವರಿಗೆ ಕನ್ವರ್ಟ್ ಮಾಡುವುದು ರಾಜ ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತದೆ ನೀರಾವರಿ ಜಮೀನಿನಲ್ಲಿ ಬೆಳೆಸುವ ನೀರು ಸಮರ್ಥವಾಗಿ ಜಮೀನಿಗೆ ಮಾತ್ರ ಬಳಕೆ ಆಗುವಂತೆ ನೀರಾವರಿ ಮಾದರಿಯಲ್ಲಿ ದಕ್ಷತೆಯನ್ನು ಕಾಪಾಡುವುದು ಯೋಜನೆಯ ಮತ್ತೊಂದು ಅಂಶವಾಗಿದೆ ಈ ಯೋಜನೆಯ ಮುಖಾಂತರ ಹನಿ ನೀರಾವರಿ ಪದ್ಧತಿಗೆ ಹೆಚ್ಚಿನ ಒತ್ತನ್ನು ಸಹ ನೀಡಲಾಗಿದೆ ಕೃಷಿ ಭೂಮಿಗೆ ಸಮೀಪ ಇರುವ ಅಥವಾ ಕೃಷಿ ಭೂಮಿಯಲ್ಲಿಯೇ ಇರುವ ಜಲಮೂಲಗಳನ್ನು ಅಥವಾ ಅಂತರ್ಜಲ ಮೂಲಗಳನ್ನು ಮರುಪೂರ್ಣಗೊಳಿಸುವ ಪದ್ಧತಿ ಪದ್ಧತಿಗಳಿಗೆ ಜೀವ ತುಂಬುವುದು ಮತ್ತು ನೀರು ಇಂಗಿಸುವ ವಿಧಾನಗಳ ಬಗ್ಗೆ ಮನವರಿಕೆ ರೈತರಿಗೆ ಮನವರಿಕೆ ಮಾಡಿಕೊಡುವುದು ಯೋಜನೆಯ ಮತ್ತೊಂದು ಉದ್ದೇಶವಾಗಿದೆ ಸ್ನೇಹಿತರೆ ಇದುವರೆಗೂ ಚರ್ಚಿಸಿದ ಎಲ್ಲ ಯೋಜನೆಗಳ ಸಂಪೂರ್ಣ ಮಾಹಿತಿಯು ಪಿ ಡಿ ಎಫ್ ರೂಪದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ನೀವು ಅದನ್ನು ಸಂಪೂರ್ಣ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತೊಂದಷ್ಟು ಯೋಜನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ